ಆಯ್ತು, ಏನ್ ಸಮಸ್ಯೆ ಇತ್ತು? ನಮಗೆ ಬಹಳ ವರ್ಷದಿಂದ ಸ್ಟಮಕ್ ಪ್ರಾಬ್ಲಮ್ ಇತ್ತು, ಯಾರು ಊಟ ಮಾಡಿ ಊಟ ಸೇರಿಲ್ಲ. ಯಾವ ತರ ಮೋಷನ್ ಆಗಿದೆ ಸರಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇಲ್ಲದಿದ್ರೆ ಅನಿಸಿದ್ರೆ ಒಂದು ಸಾಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಊಟ ಮಾಡ್ಬೇಕಂದ್ರೆ ಊಟ ಸೇರ್ತಾ ಇಲ್ಲ, ರಾತ್ರಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ, ಎಲ್ಲ ಪ್ರಾಬ್ಲಮ್ ಇತ್ತು. ಲಾಸ್ಟ್ ಕಡೆ ಮೆಡಿಸನ್ ತಗೊಂಡೆ, ಬಟ್ ಆಗಿನ ಪೂರ್ತಿಯಾಗಿ ಆಗಿನ ಟೈಮಲ್ಲೇ ರಿಲೀಫ್ ಆಗೋದು. ಎಷ್ಟು ವರ್ಷದಿಂದ ಈ ಸಮಸ್ಯೆ ನಿಮಗೆ? ಸುಮಾರು ವರ್ಷದಿಂದ ಇದೆ ಸರ್. ಸುಮಾರು ವರ್ಷ ಸರಿಯಾಗಿದ್ದಿಲ್ಲ. ಸುಮಾರು ವರ್ಷ ಅಂದರೆ ನಾಲ್ಕು ವರ್ಷ ಮೇಲೆ ವರ್ಷ ತಗೋತಾ ಇದ್ದೆ. ಲಾಸ್ಟ್ ಕಡೆ ಮೆಡಿಸನ್ ತಗೊಂಡೆ, ಆಗಿನ ಟೈಮ್ ಮಾತ್ರ ಅಡಿಯಾಗೋದು. ಮತ್ತೆ ಅದೇ ಪ್ರಾಬ್ಲಮ್ ಅಂದ್ರೆ ತಗೊಂತಾ ಇದ್ರೆ ಮೆಡಿಸಿನ್ ತಗೊಂತಾ ಇದ್ದೆ, ಅವಾಗ ಮತ್ತೆ ಬಿಡ್ತಾ ಇದ್ದೆ, ಮತ್ತೆ ತಗೊಂತಾ ಇದ್ದೆ. ಅದನ್ನ ಹಂಗೆ ಅನುಭವಿಸ್ತಾ ಇದ್ದೆ. ಇಲ್ಲಿ ಬಿಡಿ ನೋಡೋಣ. ಸರಿ, ಈಗ ಇಲ್ಲಿ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಒಂದು ಎಕ್ಸ್ಚೇಂಜ್ ಆಗಿರ್ಬೋದು ನಿಮ್ದು? ಫೋರ್ ಡೇಸ್ ಆದ್ಮೇಲೆ ಇವತ್ತು ನೀವು ಏನ್ ಫೀಲ್ ಆಗ್ತಿದ್ರಿ? ಅಂದ್ರೆ ಬೆಳಿಗ್ಗೆ ಮೋಷನ್ ಕ್ಲಿಯರ್ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಅಂತೆ. ಅಂದ್ರೆ ರಾತ್ರಿ ಚೆನ್ನಾಗಿದೆ, ಬರ್ತಾ ಇದೆ, ಊಟ ಮಾಡಿದ ಕೂಡಲೇ ವೆರಿ ಗುಡ್, ರಿಲ್ಯಾಕ್ಸ್ ಆಗ್ತದೆ. ಗುಡ್, ತುಂಬಾ ಒಳ್ಳೆಯದು. ಮೇನ್ ಈಗ ಊಟ ಆಗಿ ನಿಮ್ಗೆ ಕರೆಕ್ಟ್ ಜೀರ್ಣ ಆಗ್ತಾ ಇದೆ. ವೆರಿ ಗುಡ್, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆರಾಮಾಗ್ತಾ ಇದೆ? ಎಲ್ಲ ಕೆಲಸದ ಟೆನ್ಷನ್ ಇಲ್ಲ, ಟೆನ್ಷನ್ ಫ್ರೀ. ಓಕೆ, ಅವಾಗಾದ್ರೆ ಯಾವುದೇ ಕೆಲಸದಲ್ಲಿ ಒಂದು ಉತ್ಸಾಹ ಬರ್ತಾ ಇದ್ದಾರೆ. ಆ ಥರ ಇರ್ತಿತ್ತು. ಓಕೆ, ಇದ್ರೆ ದಾಸ ಏನಪ್ಪ, ಯಾವ ಉತ್ಸಾಹ ಬರ್ತಾ ಇದೆ ಕೆಲಸ ಮಾಡ್ಬೇಕಂದ್ರೆ. ಬೆಳಿಗ್ಗೆ ಎದ್ರು ಅನ್ಸ್ಯಾಟಿಸ್ಫೈಡ್, ಇಲ್ಲಿ ಹೋಗೋಣ ಅಂದ್ರೂ ಉತ್ಸಾಹ ಇಲ್ಲ. ಇವ್ರು ಚೆನ್ನಾಗಿರ್ತದೆ, ಆಕ್ಟಿವ್ ಆಗಿದೆ. ವೆರಿ ಗುಡ್, ವೆರಿ ಗುಡ್, ಗುಡ್ ಗುಡ್, ಒಳ್ಳೆ, ತುಂಬಾ ಗುಡ್. ನಮ್ಮ ಟ್ರೀಟ್ಮೆಂಟ್ ನಿಮ್ಗೆ ಹೆಂಗ ಅನ್ಸುತ್ತೆ? ಚೆನ್ನಾಗಿದೆ ಸರ್. ಪ್ರಕೃತಿ ವೈದ್ಯ ಅಂದ್ರೆ ಯಾರು ಬಹಳ ಜನ ಗೊತ್ತಿಲ್ಲ, ಬಹಳ ಜನ ತಿಳಿಯಲ್ಸ್ಬೇಕು ಸರ್. ಮೆಡಿಸಿನ್ ತಿಂದ್ಬಿಟ್ಟು ಶುಗರ್ಗೆ, ಬೇರೆ ಬೇರೆ ಗ್ಯಾಸ್ಟ್ರಿಕ್ ಇದೆ, ಬೇರೆ ಮೈ ನೋವು, ಎಲ್ಲ ರೋಗಗಳಿಗೆ ಸೈಡ್ ಎಫೆಕ್ಟ್. ಒಳ್ಳೆಯ ಒಂದು ಪ್ರಕೃತಿ ವೈದ್ಯ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಹಳ ಜನ ಗೊತ್ತಿಲ್ಲ, ತಿಳಿಯಲ್ಸ್ಬೇಕು ಸರ್. ನೀವು ಯಾರು ನೋಡ್ತಾ ಇದ್ರೆ, ನೀವು ಇದು ಈ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಹಾಕ್ತೀನಿ, ನಿಮ್ಮವ್ರು ಯಾರು ಪರಿಚಯ ನೋಡಿದ್ರೆ ಏನ್ ಹೇಳ್ತೀರಿ? ಅವ್ರಿಗೆಲ್ಲ ಇದೇ ಹೇಳಕ್ ಇಷ್ಟಪಡ್ತೀನಿ. ಪ್ರಕೃತಿ ವೈದ್ಯ ಒಂದು ಮನೆಗೆ ಒಂದ್ಸರಿ ಭೇಟಿ ನೀಡಿದ್ರೆ ಒಂದು ಎರಡು ಸಲ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಹಳಷ್ಟು ವರ್ಷಗಳ ಕಾಲ ಮೆಡಿಸನ್ ತಿಂದು ತಿಂದು ನಿಮ್ಗೆ ಬೇಸತ್ತಿರುತ್ತೆ. ಇಲ್ಲಿ ಬಂದು ಪ್ರಕೃತಿ ವೈದ್ಯ ಒಂದು ಎರಡು ಸಲ ಟ್ರೀಟ್ಮೆಂಟ್ ಅಂದ್ರೆ ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಇವಾಗ ಇನ್ನೊಬ್ರಿಗೆ ಹೇಳ್ತೀನಿ.